ಕರ್ನಾಟಕದಿಂದ ನಾಲ್ವರಿಗೆ ಸಚಿವ ಸ್ಥಾನ ಇಬ್ರು ಅಂತ ಹೇಳ್ತಾ ಇದ್ರು ಎರಡಲ್ಲ ನಾಲ್ವರು ಶೋಭಾ ಕರಂದಾಜೆ ಮತ್ತು ನಾರಾಯಣಸ್ವಾಮಿ ಹೆಸರು ಈಗಾಗಲೇ ಕನ್ಫರ್ಮ್ ಆಗಿತ್ತು ಇದರ ಜೊತೆಗೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮತ್ತು ಬೀದರ್ನ ಸಂಸದರಾದಂತಹ ಭಗವಂತ ಖೂಬಾ ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಸೊ ನಾಲ್ವರು ಕರ್ನಾಟಕದಿಂದ ನಾಲ್ವರು ದಲಿತ ಒಕ್ಕಲಿಗ ಲಿಂಗಾಯತ ಮತ್ತು ರಾಜ್ಯಸಭಾ ಕೋಟಾದಡಿಯಲ್ಲಿ ಎ ನಾರಾಯಣಸ್ವಾಮಿ ಎಸ್ ಸಿ ಎಡಗೈ ಸಮುದಾಯ ಶೋಭಾ ಕರಂದಾಜೆ ಒಕ್ಕಲಿಗ ಕೋಟಾದಲ್ಲಿ ಇವರಿಗೆ ಅವಕಾಶ ಸಿಕ್ಕಿದೆ ಭಗವಂತ ಖೂಬಾ ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ರಾಜೀವ್ ಚಂದ್ರಶೇಖರ್ ಅವರು ಮೂರು ಬಾರಿ ರಾಜ್ಯಸಭಾ ಸಂಸದರಾಗಿದ್ದಂಥವರು ಸೊ ಒಟ್ಟು ದಲಿತ ಒಕ್ಕಲಿಗ ಲಿಂಗಾಯತ ಮತ್ತು ರಾಜ್ಯಸಭಾ ಕೋಟಾದಡಿ ನಾಲ್ವರಿಗೆ ಈಗ ಸಂಸದ ಸಂಸದರಿಗೆ ಸಚಿವ ಸ್ಥಾನ ಸಿಕ್ಕಿದೆ ರಾಜ್ಯಕ್ಕೂ ಕೂಡ ಒಂದು ರೀತಿ ಹಂಗೆ ನೋಡಕ್ ಹೋದ್ರೆ ಬಂಪರ್ ಅಂತಾನೆ ಹೇಳಬೇಕು ಯಾಕಂದ್ರೆ ಆಲ್ರೆಡಿ ಪ್ರಹ್ಲಾದ್ ಜೋಶಿ ಒಬ್ರು ಇದ್ದಾರೆ ಕರ್ನಾಟಕದ ವತಿಯಿಂದ ಅಲ್ಲಿಗೆ ಒಂದು ಪ್ಲಸ್ ನಾಲ್ಕು ಅಂದರೆ ಐದು ಜನ ಕರ್ನಾಟಕದ ವತಿಯಿಂದಲೇ ಆಯ್ಕೆಯಾಗಿರ್ತಕ್ಕಂಥವ್ರು ಕರ್ನಾಟಕದ ಇನ್ಫ್ಯಾಕ್ಟ್ ರಾಜು ಚಂದ್ರಶೇಖರ್ ಕೂಡ ಕರ್ನಾಟಕದಿಂದ ಆಯ್ಕೆಯಾಗದಂಥವ್ರು ಸೊ ಅಲ್ಲಿಗೆ ಒಟ್ಟು ಐದು ಜನ ಮಂತ್ರಿಗಳಾಗ್ತಾ ಇದ್ದಾರೆ ಭಗವಂತ ಖೂಬಾ ಅವ್ರಿಗೂ ಕೂಡ ಅದೃಷ್ಟ ಒಲಿದಿದೆ ಎ ನಾರಾಯಣಸ್ವಾಮಿ ಚಿತ್ರದುರ್ಗದ ಸಂಸದರು ಹಾಗೆಯೇ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಸಂಸದರು ಇವ್ರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಸೊ ಅಲ್ಲಿಗೆ ಒಟ್ಟಾರೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಮೊದಲ ಬಾರಿ ಸಂಸದರಾದ ನಾರಾಯಣಸ್ವಾಮಿಗೆ ನಿಜಕ್ಕೂ ಕೂಡ ಇದು ಪಾಟ್ ಮೋದಿ ಭೇಟಿ ಬಳಿಕ ಭಾವುಕರಾಗಿದ್ದಾರೆ ಸಂಸದ ನಾರಾಯಣಸ್ವಾಮಿ ಸಾಮಾನ್ಯ ಕಾರ್ಯಕರ್ತನನ್ನ ಪಕ್ಷ ಪರಿಗಣಿಸಿದೆ ಪ್ರಧಾನಿ ವಹಿಸಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಪ್ರಧಾನಿ ಮೋದಿ ಅವರ ಭೇಟಿ ಬಳಿಕ ನಾರಾಯಣಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಆನೇಕಲ್ ನಾರಾಯಣಸ್ವಾಮಿ ಅವರು ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಚಿತ್ರದುರ್ಗದಿಂದ ಅವರಿಗೆ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟಿದ್ದೇ ತುಂಬ ಆಶ್ಚರ್ಯ ಆಗಿತ್ತು ತಾಳ್ ನೋಡಕ್ಕೆ ಹೋದರೆ ಆನೆ ಕರ್ಕೊಂಡು ಬಂದು ಅವ್ರನ್ನ ಚಿತ್ರದುರ್ಗದಲ್ಲಿ ನಿಲ್ಲಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಆಡ್ತಾ ಇದ್ರು ಅದರಲ್ಲಿ ಅವರು ಗೆದ್ದ ನಂತರ ಕೂಡ ಮೊದಲ ಬಾರಿ ಸಂಸದರಾದಂಥವ್ರಿಗೆ ಈ ಸರ್ತಿ ಜಾಕ್ಪಾಟ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ನಂತರ ನಾರಾಯಣಸ್ವಾಮಿ ಅವರು ಭಾವುಕರಾಗಿದ್ದಾರೆ ಸಾಮಾನ್ಯ ಕಾರ್ಯಕರ್ತರನ್ನ ಪಕ್ಷ ಪರಿಗಣಿಸಿದೆ ಅಂತ ಹೇಳಿದ್ದಾರೆ ನಾರಾಯಣ ಅವರು ಬೆಳೆದು ಬಂದಿದ್ದಾರೆ ಇವತ್ತು ಅವರು ಕೇಂದ್ರ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ದರು ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಅವರು ಹೇಗೆ ಇದನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಸರ್ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಕೇಂದ್ರ ಸಚಿವರಾಗಿದ್ದೀರಿ ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ ಕೂಡದಲ್ಲಿ ಭಾಗಿಯಾಗಿ ಬಂದಿದ್ದೀರಿ ಸಂಜೆಯ ವಚನ ಸ್ವೀಕಾರ ಮಾಡ್ತಿದ್ದೀರಿ ಮೊದಲ ಪ್ರತಿಕ್ರಿಯೆ ಏನು ನಿಮ್ಮದು ಈ ವಿಚಾರ ಅಲ್ಲ ಖಂಡಿತವಾಗ್ಲು ನನಗೆ ನನ್ನ ಕಣ್ಣ ಮುಂದೆ ಬರೋದು ನನ್ನ ರಾಜ್ಯದ ಸಮಾಜದ ಚಿತ್ರದುರ್ಗ ಕ್ಷೇತ್ರದ ಜನತೆ ಜೊತೆ ಜೊತೆಗೆ ಒಬ್ಬ ಸಾಮಾನ್ಯ ಚಮ್ಮಾರನ ಮಗನನ್ನು ಆನೇಕಲ್ ನಗರದಲ್ಲಿ ಪುರಸಭಾ ಸದಸ್ಯನನ್ನಾಗಿ ಮಾಡಿ ನಾಲ್ಕು ಬಾರಿ ಶಾಸಕನನ್ನಾಗಿ ಮಾಡಿ ಮನೆಯ ಮಗನಾಗಿ ಬೆಳೆಸಿದಂಥ ಜನತೆ ಚಿತ್ರದುರ್ಗದಲ್ಲೂ ಲೋಕಸಭಾ ಸದಸ್ಯನ ಮಾಡಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದಂಥ ಅನೇಕ ಮಹನೀಯರ ಪರಿಶ್ರಮ ಇದೆ ಅವರ ಆಶೀರ್ವಾದ ಇದೆ ಅವರೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೇನೆ ಈ ಜವಾಬ್ದಾರಿಗಳಿಗೂ ನನಗೆ ಹೆಚ್ಚು ಹೆಚ್ಚು ಜವಾಬ್ದಾರಿ ಹೆಚ್ಚು ಹೆಚ್ಚು ಪ್ರಾಮಾಣಿಕತೆ ಹೆಚ್ಚು ಹೆಚ್ಚು ಸಜ್ಜನ ಸಜ್ಜನನಾಗಿ ಸರಳತೆ ಮತ್ತು ಸದ್ಗುಣಗಳನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುವ ವಿಚಾರದಲ್ಲಿ ನನ್ನ ಮೇಲೆ ಅನ್ನೋದಕ್ಕಿಂತ ನನ್ನ ನಡವಳಿಕೆ ಇನ್ನೂ ಅನೇಕ ಬದಲಾವಣೆಯನ್ನು ಮಾಡ್ಕೊಬೇಕಂತ ಇದ್ದೀನಿ ನಾನು ಸರ್ ಭಾಳಷ್ಟು ಪೈಪೋಟಿ ಇತ್ತು ನಿಮ್ಮ ಆಯ್ಕೆ ಆಗಬಹುದು ಅಂತ ನಿಮಗೇನಾದ್ರು ಅನಿಸುತ್ತಾ ಅನಿಸಿರಲಿಲ್ಲ ನಾನು ಲೋಕಸಭಾ ಮೇಲೆ ಮಂತ್ರಿ ಆಗ್ತೀನಿ ನಾನು ಯಾವುದೇ ಕನಸನ್ನು ಕಂಡಿರಲಿಲ್ಲ ಆದರೆ ಆಶ್ಚರ್ಯ ಅನ್ನೋದಕ್ಕಿಂತ ಬಿ ಜೆ ಪಿ ಪ್ರಾಮಾಣಿಕರಿಗೆ ಸಜ್ಜನಿಕರಿಗೆ ಸರಳತೆಯಿಂದ ಕೆಲಸ ಮಾಡುವಂಥ ಸಕ್ರಿಯ ಕಾರ್ಯಕರ್ತನಿಗೆ ಹೆಚ್ಚು ಗೌರವ ಕಳ್ ಕೊಡ್ತಾನೆ ಅನ್ನೋದಿದ್ದಕ್ಕೆ ಇಡೀ ರಾಷ್ಟ್ರದಲ್ಲಿ ಒಂದು ಉದಾಹರಣೆ ನಾನು ಈ ಪ್ರಧಾನಿ ನರೇಂದ್ರ ಮೋದಿಯವರ ನಡೆ ಚಿದಂಬರ ರಹಸ್ಯದ ರೀತಿಯ ಸೀಕ್ರೆಟ್ ಆಗಿ ನಡೆಯುತ್ತೆ ಯಾರನ್ನ ಎಲ್ಲಿ ಯಾವಾಗ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನಿಮ್ಮ ಸೆಲೆಕ್ಷನ್ ಕೂಡ ಹಾಗೆ ಆಗಿರ್ಬೋದು ಅಂತ ಅನ್ಸುತ್ತ ಬಹುತೇಕ ಲೋಕಸಭಾ ಸದಸ್ಯರ ನಡೆ ಅವರ ದೂರದೃಷ್ಟಿ ಮೋದಿ ಅವರ ಹಂಗೆ ಇಲ್ಲಿ ಇತ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರ್ ಈಗ ನೀವು ಪುರಸಭೆ ಸದಸ್ಯರಿಂದ ಶಾಸಕರಾಗಿ ಸಂಸದರಾದಂಥವರು ರಾಜ್ಯದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದೀರಿ ಕೇಂದ್ರದ ಮಟ್ಟದಲ್ಲಿ ನಿಮಗೆ ಖಾತೆಗಳ ನಿರೀಕ್ಷೆ ಏನಾದರೂ ಇದೆಯಾ ಆ ಥರದ್ದು ನನಗೆ ಯಾವುದೇ ನಿರೀಕ್ಷೆ ಇಲ್ಲ ನಮ್ಮ ಜನತೆಗೆ ಇಡೀ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಅನೇಕ ಮಹನೀಯರಿಗೆ ನನ್ನ ಒಡನಾಡಿಗಳಿಗೆ ಅವರೇ ಮಂತ್ರಿಯ ಆಗಿದ್ದೀವಿ ಅನ್ನೋ ಫೀಲಿಂಗ್ ಇದೆಯಲ್ಲ ಅದೇ ನನ್ನ ದೊಡ್ಡ ಕಿರೀಟ ಕಾರ್ಯಕರ್ತರಿಗೂ ಒಂದು ಉತ್ತಮ ಸಂದೇಶ ಅಂತ ಅನ್ಸುತ್ತ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಪಕ್ಷಕ್ಕೆ ಚೆನ್ನಾಗಿ ಉಳಿತಾರೆ ಯಾರು ಉಳಿದ ಸಮಾಜದಲ್ಲಿ ಯಾವ ಕಾರ್ಯಕರ್ತ ಪಕ್ಷಕ್ಕೆ ನಿಷ್ಠೆ ಕೊಡ್ತಾನೋ ನಿಷ್ಠೆಯಿಂದ ಕೆಲಸ ಮಾಡ್ತಾನೋ ಸಂಸ್ಕಾರ ಇದೆಯೋ ಆ ಸಂಸ್ಕಾರ ಇರ್ತಕ್ಕಂಥ ಕಾರ್ಯಕರ್ತನಿಗೆ ದೇಶಭಕ್ತನಿಗೆ ಬಿ ಜೆ ಪಿ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಗೌರವವನ್ನು ಸಲ್ಲಿಸ್ತಾರೆ ಅನ್ನೋದಕ್ಕೆ ನಾನು ಮಾದರಿ ಮೇಡಂ ತುಂಬಾ ಖುಷಿ ಆಗ್ತಾ ಇದೆ ನಿರೀಕ್ಷೆಗಳಿತ್ತ ನಿಮ್ಗೆ ಇಲ್ಲ ಇಲ್ಲ ಆ ತರ ಏನು ಇರ್ಲಿಲ್ಲ ಮತ್ತ ಇವ್ರೊಂದು ಒಳ್ಳೆ ಕೆಲ್ಸಗಳು ತುಂಬಾ ಮಾಡ್ತಾ ಇದ್ರು ಯಾವಾಗ್ಲೂ ಅಷ್ಟೇ ಮೇಯ್ನ್ ಆಗಿ ಇವ್ರ ಮನೆಯಲ್ಲೇ ಇರ್ತಾ ಇರ್ಲಿಲ್ಲ ಯಾವಾಗ್ಲೂ ವಾರದಲ್ಲಿ ನಾಲ್ಕು ದಿನ ಇರ್ತಿದ್ರು ನಾನು ಅವಾಗ್ಲೇ ಅನ್ಕೊಳ್ತಿದ್ವಿ ಅಂದರೆ ಒಂದು ಯಾರಾದ್ರೂ ಒಬ್ರು ಗುರ್ಸಿ ಇವ್ರಿಗೆ ಒಳ್ಳೆ ಪೋಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ನಾನು ಮೊದಲಿಗೆ ಈ ಸುದ್ದಿ ಸರ್ಪ್ರೈಸ್ ನಿಮಗೆ ನನಗೆ ಮನ್ಸಲ್ಲಿ ಏನೋ ಒಂದು ಕನಸ್ತಾರಾನೆ ಅನಸ್ತಾ ಇದೆ ನನ್ಗೆ ಇವಾಗ್ಲೂ ನಂಬಕ್ ಸರ್ನ ಜರ್ನಿ ನೋಡಿದ್ರೆ ಹೇಗೆ ಅನಿಸುತ್ತೆ ಮೇಡಮ್ ಪುರಸಭೆಯಿಂದ ಕೇಂದ್ರ ಕೂಡ ಜರ್ನಿಯಲ್ಲಿ ಅವ್ರು ತುಂಬಾನೇ ಕಷ್ಟಪಟ್ಟು ಬಂದಿದ್ದಾರೆ ಮೊದ್ಲಿಂದಾನು ಇಲ್ಲ ನಾನು ಅಂದ್ರೆ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಅವಾಗ್ಲೂ ನಾನು ಅಷ್ಟೇ ಮತ್ತೆ ನಾನು ಅಷ್ಟೇ ಅವ್ರಿಗೆ ತುಂಬಾ ಸಹಕಾರ ಕೊಟ್ಟಿದ್ದೀನಿ ಎಲ್ಲಾ ವಿಷಯದಲ್ಲೂ ಅಷ್ಟೇ ಯಾವತ್ತು ಲೇಟ್ ಆಗಿ ಬಂದ್ರು ಅವ್ರಿಗೆ ಅವ್ರಿಗೆ ಯಾಕೆ ಅಂತ ಕ್ವಶನ್ ಮಾಡ್ತಿರ್ಲಿಲ್ಲ ನಾನು ಖುಷಿ ತಂದಿದೆ ತುಂಬಾನೇ ಖುಷಿ ಆಗಿದೆ ತ್ಯಾಂಕ್ ಯು ಅವರ ಪುತ್ರಿ ಕೂಡ ಒಬ್ರಿದ್ದಾರೆ ಅವ್ರನ್ನೂ ಕೂಡ ಒಂದು ಪ್ರಯತ್ನ ಮಾಡ್ತೀನಿ ಖುಷಿ ಆಗ್ತಾ ಇದೆ ಇಡೀ ಚಿತ್ರದುರ್ಗ ಅವ್ರಿಗೆ ಮತ್ತೆ ಆನಕಲ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಅಂದ್ರೆ ಬಡವ್ರಿಗೆ ಕೆಲಸ ಮಾಡ್ಬೇಕಂತ ತುಂಬ ಇದೆ ಪಪ್ಪನಿಗೆ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಂದ್ರೆ ಯಾ ಯಾವುದೇ ಯಾರು ಎಲ್ಲಿಂದೇ ಆದ್ರೂ ಬರ್ಲಿ ಅವ್ರಿಗೆ ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡಿರ್ಲಿಲ್ಲ ಬಿಡ್ತಾ ಆದ್ರೂನು ಈಗ ಆದ್ರೂ ಇನ್ನಷ್ಟು ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ ಮಾಡ್ತಾರೆ ಸ್ವಾಮಿ ಅವ್ರ ಮಾತು ಮತ್ತು ಅವರ ಕುಟುಂಬಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬರಿಗುಂದಿ ಪಬ್ಲಿಕ್ ಟಿವಿ ನವದೆಹಲಿ ನಾರಾಯಣಸ್ವಾಮಿ ಅವರು ಅವರ ಪತ್ನಿ ಅವರ ಪುತ್ರಿ ಎಲ್ಲರೂ ಕೂಡ ಮಾತನಾಡಿದ್ರು ನಾರಾಯಣಸ್ವಾಮಿ ಅವ್ರು ಹೇಳ್ತಾ ಇದ್ರು ಯಾರು ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅಂಥವ್ರನ್ನ ಪಕ್ಷ ಒಂದಲ್ಲ ಒಂದು ದಿನ ಒಂದು ಕಾಲಘಟ್ಟದಲ್ಲಿ ಗೌರವಿಸುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಾನೇ ಮಾದರಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಕೇಂದ್ರ ಸಚಿವನಾಗ್ತೀನಿ ಅಂತಂದ್ಬಿಟ್ಟು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿರತಕ್ಕಂಥದ್ದು ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರುವಂಥದ್ದು ಚಿತ್ರದುರ್ಗದಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ರು ಎಂ ಪಿ ಆಗಿ ಸೊ ಅಲ್ಲಿಗೆ ಇದೊಂಥರ ನಿಜಕ್ಕೂ ಕೂಡ ಅದೃಷ್ಟನೇ ಹಾಗೆ ನೋಡೋಕ್ಕೋದ್ರೆ ನಾರಾಯಣಸ್ವಾಮಿ ಅವರಿಗೆ ಮೂರು ನಾಲ್ಕು ಬಾರಿ ಗೆದ್ದವರಿಗೆ ಮ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಆದರೆ ಅವರು ಗೆದ್ದಂತಹ ಮೊದಲ ಟರ್ಮ್ಗೆ ಕೇಂದ್ರದ ಮಂತ್ರಿ ಆಗ್ತಾ ಇದ್ದಾರೆ ಸೊ ಸಚಿವ ಸ್ಥಾನವನ್ನು ಸಮರ್ಥವಾಗಿ ನಾನು ನಿಭಾಯಿಸ್ತೀನಿ ಯಾವ ಖಾತೆಯ ಬಗ್ಗೆನೂ ಕೂಡ ನನಗೆ ನಿರೀಕ್ಷೆ ಇಲ್ಲ ಆದರೆ ಅವರು ಏನು ಕೊಡ್ತಾರೋ ಯಾವ ಕೆಲಸವನ್ನು ವಹಿಸ್ತಾರೋ ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅನ್ನುವಂತಹ ಮಾತನ್ನು ನಾರಾಯಣಸ್ವಾಮಿಯವರು ಹೇಳಿದ್ದಾರೆ ಚಿತ್ರದುರ್ಗದ ಸಂಸದರು ಇನ್ನೇನು ಭಾವಿ ಮಂತ್ರಿಗಳು ಸಾಯಂಕಾಲದ ವೇಳೆಗಾಗಲಿ ಅವರು ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಇವತ್ತು ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಬಂದಿದ್ದಾರೆ ಸೊ ತುಂಬ ಖುಷಿಯಾಗಿದ್ದಾರೆ ಅಲ್ಲಿಗೆ ಒಟ್ಟು ನಾಲ್ಕು ಜನ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಇವಾಗಲೇ ಅದರಲ್ಲಿ ನಾರಾಯಣಸ್ವಾಮಿ ಶೋಭಾ ಕರಂದ್ಜೆ ಭಗವಂತ ಖೂಬಾ ಮತ್ತು ರಾಜೀವ್ ಚಂದ್ರಶೇಖರ್ ನಾಲ್ಕು ಜನ ಕರ್ನಾಟಕವನ್ನು ಪ್ರತಿನಿಧಿಸುವಂಥವರು ಸೊ ಅವರಿಗೆ ಈಗ ಮಂತ್ರಿ ಸ್ಥಾನ ಸಿಕ್ಕಂತಾಯಿತು ಕರ್ನಾಟಕಕ್ಕೆ ನಾಲ್ಕು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನ ಸಂಸದೆ ಕರಾವಳಿ ಭಾಗದವರು ಮತ್ತು ಒಕ್ಕಲಿಗ ಕೋಟ ಸದಾನಂದ ಗೌಡರನ್ನ ತೆಗೆದರೆ ಆ ಜಾಗಕ್ಕೆ ಇನ್ಯಾರನ್ನು ತಗೋಬೇಕು ಅಂದಾಗ ಅದೇ ಸಮುದಾಯದವರನ್ನ ತಗೋಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಎರಡನೇ ಬಾರಿ ಇವರು ಸಂಸದರಾಗಿರ್ತಕ್ಕಂಥವರು ಶೋಭಾ ಕರಂದ್ಲಾಜೆ ಅವರು ಸೊ ಅವರಿಗೆ ಈಗ ಅದೃಷ್ಟ ಒಲಿದು ಬಂದಿದೆ ಪಕ್ಷ ಯಾವುದೇ ನಿರ್ದೇಶನವನ್ನು ನೀಡಿದರೂ ಕೂಡ ಅದನ್ನು ಚಾಚೂ ತಪ್ಪದೇ ಪಾಲಿಸ್ಕೊಂಡು ಬಂದಂಥವರು ಶೋಭಾ ಕರಂದ್ಲಾಜೆ ಏನೋ ಭಗವಂತ ಖೂಬಾ ಬೀದರ್ನ ಸಂಸದರು ಸೊ ಇದು ಕೂಡ ಭಗವಂತ ಖೂಬಾ ಅವರು ಕೂಡ ಎರಡನೇ ಬಾರಿ ಎಂ ಆಗಿರೋದು ಮೊದಲನೇ ಬಾರಿ ಅವ್ರು ಎಂ ಪಿ ಆದಾಗಂತೂ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ತುಂಬ ಜನಕ್ಕೆ ಭಗವಂತ ಖೂಬಾ ಸೆಕೆಂಡ್ ಟೈಮ್ ಕೂಡ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬಂದರು ಆಯ್ಕೆ ಆದ ನಂತರ ಈಗ ಅವರಿಗೆ ಲಿಂಗಾಯತ ಕೋಟಾದಲ್ಲಿ ಅವರಿಗೆ ಒಲದಿರ್ತಕ್ಕಂಥದ್ದು ಮಂತ್ರಿ ಸ್ಥಾನ ಏನೋ ಚಿತ್ರದುರ್ಗದ ಸಂಸದರು ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಅವ್ರಿಗೆ ಈಗಾಗಲೇ ಮಂತ್ರಿಗಿರಿ ಪಕ್ಕ ಆಗಿದೆ ಎಸ್ ಸಿ ಎಡಗೈ ಕೋಟಾದಲ್ಲಿ ಅವರು ಮಂತ್ರಿ ಆಗ್ತಾ ಇದ್ದಾರೆ ಎಸ್ ಸಿ ಎಡಗೈ ಕೋಟ ಆ ಕೋಟದಲ್ಲಿ ಅವರನ್ನ ಮಂತ್ರಿ ಮಾಡ್ತಾ ಇದ್ದಾರೆ ಇನ್ನು ರಾಜೀವ್ ಚಂದ್ರಶೇಖರ್ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥವರು ರಾಜ್ಯಸಭಾ ಸಂಸದರು ರಾಜ್ಯಸಭಾ ಸದಸ್ಯರು ಅವ್ರಿಗೂ ಕೂಡ ಈಗ ಮಂತ್ರಿಗಿರಿ ಸಿಗ್ತಾ ಇದೆ ಅಲ್ಲಿಗೆ ರಾಜ್ಯವನ್ನು ಪ್ರತಿನಿಧಿಸುವಂತಹ ನಾಲ್ವರು ಒಟ್ಟು ನಾಲ್ವರು ಈಗ ಮಂತ್ರಿ ಆಗ್ತಾ ಇರತಕ್ಕಂಥದ್ದು ಒಂದು ರೀತಿ ಕರ್ನಾಟಕ ಕೂಡ ಕೂಡ ಏನು ಅನ್ಯಾಯ ಮಾಡಿಲ್ಲ ಮೊದಲು ನಾನು ಹೇಳ್ತಾ ಇದ್ದೆ ಒಂದು ಗಂಟೆ ನ್ಯೂಸ್ನಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಅಂತಂದರೆ ಅದು ಹಾಗೆ ನೋಡೋಕೋದ್ರೆ ಇಪ್ಪತ್ತೈದು ಜನ ಸಂಸದರನ್ನ ಗೆಲ್ಸ್ ಕಳಿಸಿರೋದು ಅದೊಂಥರ ಲಾಸೇ ಅಂತನ್ಬಿಟ್ಟು ಬಟ್ ಈಗ ನಾಲ್ಕು ಪ್ಲಸ್ ಒಂದು ಒಟ್ಟು ಐದು ಜನ ಮಂತ್ರಿಗಳು ಕರ್ನಾಟಕದವರಿದ್ದಾರೆ